ದುರಂತದ ಬಳಿಕ ಆದರೂ ಎಚ್ಚೆತ್ತುಕೊಳ್ತಾ ರಾಜ್ಯ ಸರ್ಕಾರ. ಕೇರಳದ ಬಳಿಕ ಕರ್ನಾಟಕಕ್ಕೂ ಸಹ ಕಾದಿದೆಯಂತೆ ಗಂಡಾಂತರ. ಹೀಗಾಗಿ ಕರ್ನಾಟಕ ಸರ್ಕಾರ ಹಾಗಾದ್ರೆ ಎಚ್ಚೆತ್ತುಕೊಳ್ಳುತ್ತಾ ಈಗಾಗಲೂ. ಕೇರಳ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಇವೆ ಸಾವಿನ ಗುಡ್ಡಗಳು. ರಾಜ್ಯದಲ್ಲಿ ದುರಂತ ಸಂಭವಿಸದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ ಎನ್ಡಿಆರ್ಎಫ್ ನಿಂದ. ಭೂಕುಸಿತದ ಭಾಗಗಳನ್ನ ಗುರುತಿಸಲಾಗಿದೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ. ರಾಜ್ಯದ 29 ತಾಲೂಕುಗಳಲ್ಲಿ ಭೂಕುಸಿತ ಆಗುವಂತಹ ಸಾಧ್ಯತೆ ಇದೆ ಅಂತ ವರದಿ ಬಂದಿದೆ. ಈಗಾಗಲೇ 16 ಸ್ಥಳಗಳಲ್ಲಿ ಸಣ್ಣ ಪ್ರಮಾಣದ ಭೂಕುಸಿತ ಸಹ ಸಂಭವಿಸಿದೆ. ಕಳೆದ 13 ವರ್ಷಗಳಲ್ಲಿ ರಾಜ್ಯದ 1572 ಕಡೆಗಳಲ್ಲಿ ಭೂಕುಸಿತ ಆಗಿದೆ. 7 ಜಿಲ್ಲೆಯ 29 ಸ್ಥಳಗಳಲ್ಲಿ ಭೂಕುಸಿತ ಪ್ರದೇಶವನ್ನ ಗುರುತಿಸಲಾಗಿದೆ ಎನ್ಡಿಆರ್ಎಫ್ ನಿಂದ. ಯಾವ್ಯಾವ ಸ್ಥಳದಲ್ಲಿ ಭೂಕುಸಿತ ಆಗುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಕುಮಟಾ, ಸಿದ್ದಾಪುರ, ಶಿರಸಿ, ಅಂಕೋಲಾ, ಹೊನ್ನಾವರ, ಕಾರವಾರ, ಯಾವ್ಯಾವ ಸ್ಥಳ ಈಗ ಡೇಂಜರ್ ಝೋನ್ ನಲ್ಲಿದ್ದಾವೆ? ಉಡುಪಿ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ, ಸಾಗರ, ಹೊಸನಗರ, ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ದಕ್ಷಿಣ ಕನ್ನಡದಲ್ಲಿ ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು, ಕಡಬ, ಹೀಗೆ ಗುಡ್ಡ ಕುಸಿತದ ಭೀತಿ ಇರುವಂತಹ ಪ್ರದೇಶಗಳಿವೆ. ಚಿಕ್ಕಮಗಳೂರಲ್ಲಿ ಚಿಕ್ಕಮಗಳೂರು, ಮೂಡಿಗೆರೆ, ಎನ್ಆರ್ಪುರ, ಶೃಂಗೇರಿ, ಹಾಸನದಲ್ಲಿ ಸಕಲೇಶ್ಪುರ, ಹಾಗೆ ಶಿರಾಡಿ ಘಾಟ್, ಇಲ್ಲೆಲ್ಲ ಸಹ ಗುಡ್ಡ ಕುಸಿತದ ಭೀತಿ ಇದೆ. ಕೆಲವೊಂದು ಕಡೆ ಗುಡ್ಡ ಕುಸಿತ ಆಲ್ರೆಡಿ ಆಗಿದೆ. ಹೀಗಾಗಿ ಎಚ್ಚರಿಕೆಯನ್ನ ಈಗಲಾದರೂ ಸಹ ಸರ್ಕಾರ ತೆಗೆದುಕೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.